ಕೊಡುವಂಥದ್ದು ಆಯ್ತಾ? ಒಂದು ಕರೆಕ್ಟ್. ಇದಕ್ಕೆ ಬೇಕಾದ್ರೆ ನಾನು ಕಂಡುಕೊಂಡ ಪರಿಹಾರ ಒಂದು, ಅದೆಂದ್ರೆ ಅಲ್ಲಿ ಇರುವಂತ ಆಗಿನ ಹುಡುಗರನ್ನು ಒಟ್ಟು ಸೇರಿಸಿ ಅವ್ರ ಜೊತೆ ಒಂದು ಸಂವಾದ ಸುಮನ ಸಾರ್ ವಿಚಾರಣೆಗೆ ಹುಟ್ಟಿದ್ದ. ಸುಮನ ಸಾರ್ ಆಗ ಅಲ್ಲಿ ಇದ್ದಂತಹ ಅನೇಕ ಹೊಸ ಕರುಗಳು ಪುಸ್ತಕ ಇಷ್ಟ ಓದುವಂತ ಅವ್ರನ್ನೆಲ್ಲ ಒಟ್ಟು ಸೇರಿಸಿ ತಿಂಗಳಿಗೊಂದು ವರ್ಕ್ಶಾಪ್ ತರ ಇಡೀ ದಿನ ಮಾಡ್ತೀವಿ. ಶನಿವಾರ ಸಂಜೆಯಿಂದ ಆದಿತ್ಯವಾರ ರಾತ್ರಿವರೆಗೆ ಇಡೀ ಇವರನ್ನೆಲ್ಲ ಸೇರಿಸ್ಕೊಂಡು ಹೊಸ ಕವಿತೆಗಳ ಕಥೆಗಳ ಕಾದಂಬರಿಗಳ ಅಧ್ಯಯನ ಅದರ ಬಗ್ಗೆ ಬರೆಯಬೇಕು. ಪ್ರತಿಯೊಂದು ಇನ್ನು ಹೊಸ ಕವಿತೆ ಕತೆ ಅಥವಾ ವಿಮರ್ಶಾ ಲೇಖನ ಬರುತ್ತೆ ಓದಲೇಬೇಕು, ಅದರ ಬಗ್ಗೆ ಕಠಿಣವಾದ ಚರ್ಚೆ ಆಗಲೇಬೇಕು ಅಂತ ಕಂಪಲ್ಸರಿ ಮಾಡಿಕೊಂಡು ಇಡೀ ಒಂದು 8-10-15 ವರ್ಷಗಳ ಇದು ಮಾಡ್ತೀವಿ. ಈಗ ನನಗೆ ಒಂದು ಬೆಂಬಲ ಇದೆ, ನಮ್ಮಲ್ಲಿ ಹೊಸ ದಾರಿಯನ್ನು ಹುಡುಕಲಿಕ್ಕೆ ಒಂದು ಅಷ್ಟೇ. ಯಾರು ರಾಮಚಂದ್ರದವರು ಸುರೇಶ್ ಅಂತ ಕಲ್ಪಿಕೊಂಡು ಬಾಲಸುಬ್ರಹ್ಮಣ್ಯ ಎಂದು ನೀವೆಲ್ಲರೂ ಕೂಡ ನನಗೆ ನೀವು ಹೇಳಿದ ಹೆಸರುಗಳೆಲ್ಲವೂ ಕೂಡ ಬಹಳ ಆಶ್ಚರ್ಯ ಅಂತಂದ್ರೆ ಇದೇ ಚೊಕ್ಕಾಡಿ ಕುಕ್ಕು ಜಡಕ ಬಹುಶಃ ಸುಳ್ಯ ತಾಲೂಕಿನ ಭಾಗದಲ್ಲೇ ಬಂದಂತ ಬಹಳ ದೊಡ್ಡ ದೊಡ್ಡ ಲೆಕ್ಕ ಇವರೆಲ್ಲ ನಮ್ಮ ಜೊತೆಯಲ್ಲಿದ್ದವು. ಅಂದ್ರೆ ನಮ್ಮ ಒಂದು ರೀತಿ ನಾನು ಹೇಳುದಲ್ಲ ಸುಮಚಾ ವಿಚಾರಣೆ ಇಡಕ್ಕೆ ಪ್ರಾಡಕ್ಟ್ ಅವ್ರು ಇವತ್ತಿಗೂ ಎಸ್ ಆರ್ ವಿಜಯಶಂಕರ್ ಬರೀತಾ ಇದ್ದಾರೆ, ಅವ್ರು ನಮ್ಮ ಆಡ್ರಿಗೆ ಬಂದ ತುಂಬಾ ಒಂದು 10-15 ಜನರಷ್ಟು ಬರೆಯಬಲ್ಲಂತ ಚೆನ್ನಾಗಿ ಬರೆಯಬಲ್ಲಂತ ಒಂದು ಅಂತ ಇನ್ನೊಂದು ಕುತೂಹಲ ಇದೆ.